ಒಂದು ಕಾಲದಲ್ಲಿ ಟಾಪ್ ನಟಿಯರಾಗಿ ಮಿಂಚಿದ ಇವರು ಈಗ ಸನ್ಯಾಸಿನಿಯರಾಗಿ ಬದಲಾಗಿದ್ದಾರೆ. ಆ ನಟಿಯರು ಯಾರೆಂದು ಈ ವಿಡಿಯೋನಲ್ಲಿ ನೋಡೋಣ ಬನ್ನಿ. ಸನ್ಯಾಸತ್ವ ಸ್ವೀಕರಿಸಿದ ನಟಿ ಮನೀಷಾ ಕೊಯಿರಾಲಾ. ಭಾರತ ಚಿತ್ರರಂಗದ ಟಾಪ್ ನಟಿಯಾಗಿ ಮಿಂಚಿದ್ದ ಇವರು ಕ್ಯಾನ್ಸರ್ಗೆ ತುತ್ತಾಗಿದ್ದರು. ಮುಂದೆ ಇದರಿಂದ ಚೇತರಿಸಿಕೊಂಡು ಉಜ್ಜಯಿನಿಯಲ್ಲಿ ಸನ್ಯಾಸಿನಿ ಆಗಿ ದೀಕ್ಷೆ ಪಡೆದರು. ಸೋಫಿಯಾ ಹಯತ್ ಮಾಡೆಲ್ ಹಾಗೂ ನಟಿಯಾಗಿದ್ದ ಸೋಫಿಯಾ ಸನ್ಯಾಸಿನಿ ಆಗಿ ಮಾರ್ಪಟ್ಟು ಜೀವನ ನಡೆಸಿದರು. ಆದರೆ ಕೆಲವು ವರ್ಷಗಳ ನಂತರ ಮದುವೆಯ ಬಗ್ಗೆ ಆಕರ್ಷಿತರಾದ ಈ ನಟಿ ಸನ್ಯಾಸತ್ವವನ್ನು ತೊರೆದು ಸಂಸಾರಿ ಆದರು. ಮಮತಾ ಕುಲಕರ್ಣಿ ಸಾಕಷ್ಟು ಹಿಟ್ ಚಿತ್ರಗಳಲ್ಲಿ ನಟಿಸಿದ ಈ ನಟಿ ಸನ್ಯಾಸತ್ವ ಸ್ವೀಕಾರ ಮಾಡಿದ್ದು ಇತ್ತೀಚೆಗೆ 200 ಕೋಟಿ ಸ್ಕ್ಯಾಮ್ ಕೇಸ್ನಲ್ಲಿ ಮಮತಾ ಕುಲಕರ್ಣಿ ಅವರು ದೋಷಿ ಎಂದು ಕೋರ್ಟ್ ಹೇಳಿದ್ದ ಕಾರಣ ಜೈಲುವಾಸ ಅನುಭವಿಸಿ ಹೊರಬಂದಿದ್ದಾರೆ. ಬರ್ಖಾ ಮದನ್ ಬಾಲಿವುಡ್ ಚಿತ್ರಗಳಲ್ಲಿ ಮಿಂಚಿದ ಈ ನಟಿ ತನ್ನ ಐಷಾರಾಮಿ ಜೀವನವನ್ನು ತ್ಯಜಿಸಿ ಸಾಮಾನ್ಯ ಜನರ ಹಾಗೆಯೇ ಈಗ ಬೌದ್ಧ ಸನ್ಯಾಸಿನಿ ಆಗಿ ಜೀವನ ನಡೆಸುತ್ತಾ ಇದ್ದಾರೆ. ಸುಚಿತ್ರಾ ಸೆನ್ ತನ್ನ 25 ವರ್ಷ ವಯಸ್ಸಿನಲ್ಲಿಯೇ ಸ್ಟಾರ್ ನಟಿಯಾಗಿ ಮಿಂಚಿ ನಂತರ ತಮ್ಮ ಮನೆಯಲ್ಲಿ ಅಶಾಂತಿ ಇದ್ದ ಕಾರಣ ರಾಮಕೃಷ್ಣ ಆಶ್ರಮದಲ್ಲಿ ಸನ್ಯಾಸಿನಿಯಾಗಿ ಸೇರಿಕೊಂಡರು. ಅನು ಅಗರ್ವಾಲ್ ಪಂಡೆ ಹುಡುಗರ ನಿದ್ದೆ ಕೆಡಿಸಿದ ಈ ನಟಿಗೆ ಅದೇನಾಯಿತೋ ತಿಳಿಯದು. ಇದಕ್ಕಿದ್ದಂತೆ ಉತ್ತರಾಖಂಡದ ಯೋಗ ಆಶ್ರಮಕ್ಕೆ ಸೇರಿಕೊಂಡು ಈಗ ಸನ್ಯಾಸಿನಿ ಆಗಿ ಜೀವನ ನಡೆಸುತ್ತಾ ಇದ್ದಾರೆ. ಚಿಕ್ಕ ವಯಸ್ಸಿನಲ್ಲಿಯೇ ಬೇಕಾದಷ್ಟು ಹಣ ಹೆಸರು ಗಳಿಸಿ ಜೀವನ ನೋಡಿದ ಮೇಲೆ ಜೀವನ ಅಂದರೆ ಇಷ್ಟೇನಾ ಎಂದು ಸನ್ಯಾಸತ್ವ ಸ್ವೀಕರಿಸುವವರ ಸಾಲಿಗೆ ಈ ನಟಿಯರು ಸೇರಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.